ಬೇಕು, ನ್ಯಾಯ ಬೇಕು, ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು. ಈಗ ನಿಮ್ಗೊಂದು ಹೈಯರ್ ಆಫೀಸರ್ಸ್ ಬಂದ್ರೆ ನಾವು ಅವ್ರ ಹತ್ರ ನಿಂತ್ಕೋಬೇಕಾಗ್ತದೆ ಸರ್ 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 ಅಂತ. ನಮ್ಗೆ ಫ್ರೀ ಆಗಿ ವರ್ಕ್ ಮಾಡಕ್ ಬಿಟ್ಟು ನಾವೇ ಹಾಫ್ ಅನ್ ಅವರ್ ಡಿ ಎಸ್ ಪಿ ಬರ್ತಾರೆ, ಇನ್ಸ್ಪೆಕ್ಟರ್ ಎಲ್ಲರೂ ಬರ್ತಾರೆ, ಎಸ್ ಪಿ ಸಾಹೇಬರು ಬರ್ತಾರೆ. ಬಟ್ ನಮ್ಮ ಕಾರ್ಯಕರ್ತ ನಡ್ಕೊಂಡು ಹೋಗ್ಬೇಕಾದ್ರೆ 800 ಅಲ್ಲಿ ಅವ್ರು ನಡಿಕೊಂಡು ಹಾಕೊಂಡು ಹೋಗಿದ್ದಾರೆ. ಇದು ಕಡಬದ ಒಂದೇ ಇನ್ಸಿಡೆಂಟ್ ವಿಷಯ ಅಲ್ಲ ಇದು, ಯಾಕಂತ ಹೇಳಿದ್ರೆ ಮೊನ್ನೆ ಕಬಕದಲ್ಲಿ ಆಯ್ತು, ಗಾಡಿ ಪಲ್ಟಿ ಆಯ್ತು, ಮೊಬೈಲ್ ಸಿಕ್ಕಿದೆ, ಇನ್ನು ಕೂಡ ಯಾರು ಅಂತ ಹೇಳಿ ಹುಡುಕ್ಲಿಕ್ಕೆ ಆಗ್ಲಿಲ್ಲ, ಅರೆಸ್ಟ್ ಆಗ್ಲಿಲ್ಲ. ಅದ ನಂತರ ನಿನ್ನೆ ಧರ್ಮಸ್ಥಳದಲ್ಲಿ ಆಯ್ತು, ಸಂಘಟನೆ ಅವ್ರು ಹೋಗ್ಬೇಕಾಯ್ತು ಕಂಪ್ಲೇಂಟ್ ತಗೊಳ್ಬೇಕಾದ್ರೆ. ಅಲ್ಲಿ ಎಸ್ ಎ ಅವರು ಕಂಪ್ಲೇಂಟ್ ತಗೊಳ್ಬೇಕಾದ್ರೆ ತನಕ ಕದ್ಕೊಂಡು ಹೋದ್ರು, ಸಿ ಸಿ ಕ್ಯಾಮೆರಾದಲ್ಲಿ ಫುಲ್ ಫುಟೇಜ್ ಇದೆ ಅದ್ರ ಯಾವ್ದು ಗಾಡಿ ಅಂತೇಳಿ. ಮನೆಯವ್ರದ್ದು ಯಾರು ಕದ್ಕೊಂಡು ಹೋಗಿದ್ದಾರೆ, ಯಾರು ದನ ಇದೆಯಲ್ಲ ಅವ್ರು ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ರಿಸೀವ್ ಮಾಡ್ಲಿಲ್ಲ. ಮತ್ತೆ ಸಂಘಟನೆ ಅವ್ರು ಹೋಗ್ಬೇಕಾಯ್ತು ರಿಸೀವ್ ಮಾಡಿಕೊಂಡು ಹೇಳಲಿಕ್ಕೆ ಅವರಿಗೆ ಕಂಪ್ಲೇಂಟ್ ತಗೊಳ್ಳಿ ಅಂತ ಹೇಳಲಿಕ್ಕೆ. ಇವತ್ತು ವೇಣೂರಲ್ಲೇ ಆಯ್ತು, ನಾವು ಸಂಘಟನೆಯವರೇನಾದ್ರೂ ದಮ್ಮ ನಿಲ್ಲಿಸ್ಲಿಕ್ಕೆ ಹೋದ್ರೆ ಮಾರಲ್ ಪೊಲೀಸಿಂಗ್ ಅಂತ ಹೇಳ್ತೀರಿ ನೀವು. ಹಾಗಾದ್ರೆ ನಾವು ನಿಲ್ಲಿಸಬಾರ್ದು, ನೀವು ಕೂಡ ನಿಲ್ಲಿಸ್ತಿಲ್ಲ ಅಂತೇಳಿ. ಇಂಥದ್ದು ನಿರಂತರವಾಗಿ ನಡೀತಾ ಇದೆ. ಯಾಕಂದ್ರೆ ನ್ಯಾಯ ಕೊಡುವವರು ಯಾರಾಗಾದ್ರೆ, ಹಾಗಾದ್ರೆ ಒಂದು ಸಾಮಾನ್ಯ ಒಬ್ಬ ಜನಗಳಿಗೆ ಆಗಿದ್ರೆ ಬದುಕು ಹಕ್ಕೇ ಇಲ್ವಾ? ನೀವು ಹೇಳ್ತೀವಿ ಪ್ರತಿ ಸಲ. ಈಗ ಮೊನ್ನೆ 6 ತಿಂಗಳಿಂದ ಅವ್ಯಾಹತವಾಗಿ ಕಸಾಯಿಖಾನೆಗಳು ನಡೀತಾ ಇದೆ. ಎಲ್ಲಿ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಮಾಹಿತಿ ಇದೆ, ನಾವು ಕೂಡ ಮಾಹಿತಿ ಕೊಟ್ಟಿದ್ದೇವೆ ಎಲ್ಲೆಲ್ಲಿ ಕಸಾಯಿಖಾನೆಗಳಾಗ್ತಾ ಇದೆ, ಎಲ್ಲೆಲ್ಲಿ ತಗೊಂಡು ಹೋಗ್ತಿದ್ದಾರೆ ಅಂತೇಳಿ. ಆದ್ರೆ ಒಬ್ರೇ ಒಬ್ರು ಅದ್ರ ಬಗ್ಗೆ ಗಮನ ಕೊಡ್ತಾ ಇದೆ ಡಿಪಾರ್ಟ್ಮೆಂಟ್ ಅವರು. ನೀವು ಮೊನ್ನೆಯಿಂದ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀನಿ, ನೀವು ಎಲ್ಲ ಕಡೆ ಹೇಳಿದಿರಿ ಅಲ್ಲೆಲ್ಲ ಚೆಕ್ ಪೋಸ್ಟ್ ಇದೆ, ಎಲ್ಲವನ್ನು ತನಿಖೆ ಮಾಡಿ ಬಿಡ್ತಿದ್ದೇವೆ ಅಂತೇಳಿ. ಎಲ್ಲವೂ ತನಿಖೆ ಮಾಡಿ ಬಿಡುದು ಅಂತಂದ್ರೆ ಈ ಗಾಡಿಗಳು ಹೇಗೆ ಹೋಗ್ತವೆ? ಯಾಕಂತೇಳಿದ್ರೆ ಎಲ್ಲೋ ನಿಮ್ಮ ಡಿಪಾರ್ಟ್ಮೆಂಟ್ ಇಂದಲೇ ಅವರಿಗೆ ಸಪೋರ್ಟ್ ಇದೆ ಅಂತ ಆಯ್ತು. ಹಾಗಿದ್ರೆ ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯ. ಅದ್ರ ಸಲುವಾಗಿ ಸರ್ ನಾಳೆ ಸಂಜೆ ಒಳಗಡೆ ಇವತ್ತು ನಮಗೆ, ಯಾಕಂತೇಳಿದ್ರೆ ನೀವು ಬರೋದನ್ನ ಈ ಇದ್ರು ದಕ್ಷಿಣ ಕನ್ನಡದಲ್ಲಿ ಈಗ ನಡೀತಿದೆ, ನಿಮ್ಗೆ ಅದರ ಗೊತ್ತಾಗಬೇಕು ಅನ್ನೋ ಕಾರಣ ಸರ್ ನೀವು ಬರ್ಬೇಕಂತೇಳಿ ಕೂತ್ಕೊಂಡದ್ ನಾವಿಲ್ಲಿ. ರಾತ್ರಿ 1 ಗಂಟೆ ಆದ್ರೂ ನಾವೇ ಕೂತ್ಕೊಂಡಿದ್ದೇವೆ, ಯಾಕಂತೇಳಿದ್ರೆ ನಮ್ಮ ಭಾವನೆಗಳು ನಿಮಗೆ ಗೊತ್ತಾಗಬೇಕು ಅಂತೇಳಿ. ಯಾಕಂತೇಳಿದ್ರೆ ಮೊನ್ನೆ ಕಬಾಕದಲ್ಲಿ ಏನು
ಗಾಡಿ ಪಲ್ಟಿ ಆಗಿದಲ್ಲ, ಮೊಬೈಲ್ ಸಿಕ್ಕಿದೆ, ಇನ್ನು ಕೂಡ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಇಲಾಖೆಯ ವೈಫಲ್ಯ ಯಾವಾಗಾದ್ರೆ ಇರಬಹುದು ಅಂತೇಳಿ ನಮ್ಮ ಅನಿಸಿಕೆ. ಎಲ್ಲ ಕಾರ್ಯಕರ್ತರ ಅನಿಸಿಕೆ ನಿಮ್ಮ ಇಲಾಖೆಯ ವೈಫಲ್ಯ ಆಗಿರ್ಬೇಕು ಯಾಕಂತ ಹೇಳಿದ್ರೆ ಜನಮನದ ಈ ಜೀವನಾಡಿ.